ಸಂಜೆ ನಮ್ಮ ಯಾರ್ಪೇಟೆ ತಾಲೂಕು ಯಡಿಯೂರಪ್ಪ ನನ್ನ ಎಲ್ಲಾ ಮುಖಂಡರಿಗೆ ಭರವಸೆ ಕೊಟ್ಟಿದ್ದಾರೆ. ನಾನು ಚುನಾವಣೆ ನಿಲ್ತಾ ಇಲ್ಲ, ನಾನು ಚುನಾವಣೆ ನಿಲ್ತಾ ಇದ್ರು ಕೂಡ ಇವತ್ತು ಮುಂದೆ ಚುನಾವಣೆ ಆದ ನಂತರ ನಮ್ಮ ಕ್ಯಾರ್ಪೇಟೆಯ ಒಂದು ಸರ್ವಾಂಗೀಣ ಅಭಿವೃದ್ಧಿ ದೃಷ್ಟಿಯಿಂದ ನಿಮ್ಗೆ ಗೊತ್ತಿದೆ 2008 ನಮ್ಮ ಕ್ಯಾರ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಬ್ಬ ಪುರಸಭಾ ಸದಸ್ಯನು ಕೂಡ ಗೆದ್ದಿರಲಿಲ್ಲ, ಒಂದು ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ಗೆದ್ದಿರಲಿಲ್ಲ. ಆದರೂ ಕೂಡ ಒಬ್ಬ ಚುನಾಯಿತ ಪ್ರತಿನಿಧಿ ಇಲ್ಲದಿದ್ದರೂ ಕೂಡ ಕ್ಯಾರ್ಪೇಟೆ ಸುಮಾರು 500-600 ಕೋಟಿ ಅನುದಾನವನ್ನ ಸನ್ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದ್ದೆ ನಮ್ಮ ಕ್ಯಾರ್ಪೇಟೆಯಲ್ಲಿ ಬಿಜೆಪಿ ಯಾರು ಗೆದ್ದಿರದಾದ್ರು ಕೂಡ ಆದ್ರೆ ಸನ್ಮಾನ್ಯ ನಾರಾಯಣಗೌಡರ ತ್ಯಾಗವನ್ನ ಮಾಡಿ ಯಡಿಯೂರಪ್ಪ ಮುಖ್ಯಮಂತ್ರಿ ಮಾಡಿದ್ದಂತ ಸಂದರ್ಭದಲ್ಲಿ 1800 ಕೋಟಿಗೂ ಹೆಚ್ಚು ಅನುದಾನವನ್ನ ಕೆಆರ್ಪೇಟೆ ತಾಲೂಕಿಗೆ ತಂದು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಅದನ್ನು ಯಾರು ಕೂಡ ಅಲ್ಲಗಳಕ್ಕೆ ಸಾಧ್ಯ ಇಲ್ಲ, ಯಾರು ಕೂಡ ಅಲ್ಲಗಳಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ಆದ್ರೆ ಒಂದ್ ಮಾತನ್ನೇ ಸಂದರ್ಭದಲ್ಲಿ ಹೇಳ್ತಾನೆ, ಚುನಾವಣೆ ಬಂದಿದೆ. ಅವತ್ತು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಒಂದು ಕಡೆ ರಾಜ್ಯದಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲುವ ಮೂಲಕ ಸ್ಪಷ್ಟ ಬಹುಮತದೊಂದಿಗೆ ಒಂದು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಕನಸನ್ನ ಇಟ್ಕೊಂಡು ನಿಮ್ಮ ಯಡಿಯೂರಪ್ಪ ಒಂದು ಕಾಲದ ಚಕ್ರವನ್ನು ಕಂಡುಕೊಂಡು ಒಂದು ರಾಜ್ಯದಿಂದ ಪ್ರವಾಸ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನಮ್ಮ ಮಂಡ್ಯ ಜಿಲ್ಲೆ ಬಂದಿರುವಂತ ಕೇವಲ ನಾನು ಭಾಷಣ ಮಾಡ್ತಾ ಇದ್ದೇವೆ, ಮಾತೃ ಸ್ನೇಹಿತರಿದ್ದಾರೆ. ಹಿಂದೆ ಕೆಆರ್ಪೇಟೆ ಉಪಚುನಾವಣೆ ನಡೆದಂತ ಸಂದರ್ಭದಲ್ಲಿ ಬಿಜೆಪಿ ಗೆದ್ದಂತ ಯಾರು ಕೂಡ ಅನ್ಕೊಂಡಿರಲಿಲ್ಲ. ನೀವೆಲ್ಲರೂ ಕೂಡ ಆಶೀರ್ವಾದನ ಮಾಡಿದ್ದೀರಿ, ತಾವೆಲ್ಲರೂ ಕೂಡ ಹೇಳಿದ್ರು ನಾರಾಯಣಗೌಡರಿಗೆ ಶಕ್ತಿ ಕೊಟ್ಟಂತ ಕೆಲಸವನ್ನು ಮಾಡಿದ್ದೀರಿ. ಇವತ್ತು ಹೇಳ್ತಾ ಇದ್ದೇನೆ, ಇವತ್ತು ಕ್ಯಾರ್ಪೇಟೆಯಲ್ಲಿ ನಿಂತ್ಕೊಂಡು ಮುಂದಿನ ಚುನಾವಣೆ 10 ತಾರೀಕು ಮತದಾನ ಇದೆ, 13ನೇ ತಾರೀಕು ಮತ ಎಣಿಕೆ ಆದಂತ ಸಂದರ್ಭದಲ್ಲಿ 13ನೇ ತಾರೀಕು ಫಲಿತಾಂಶ ಬರ್ತಕ್ಕಂಥ ಸಂದರ್ಭದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳ ಫಲಿತಾಂಶ ಬರ್ತಕ್ಕಂಥ ಸಂದರ್ಭದಲ್ಲಿ ಮೊದಲ ಫಲಿತಾಂಶ ಭಾರತೀಯ ಜನತಾ ಪಾರ್ಟಿ ಆಗ್ತದೆ. ಮೊದಲ ಫಲಿತಾಂಶ ಭಾರತೀಯ ಜನತಾ ಪಾರ್ಟಿ ಬರ್ತದೆ. ಆ ಫಲಿತಾಂಶ ಮೊದಲ ಬಿಜೆಪಿ ಫಲಿತಾಂಶ ಯಾವುದು ಅಂತ ಹೇಳಿದ್ರೆ ಮೊದಲ ವಿಧಾನಸಭಾ ಕ್ಷೇತ್ರ ಗೆದ್ದಕ್ಕಂಥದ್ದು ರಾಜ್ಯದಲ್ಲಿ ಯಾವುದು ಅಂತ ಹೇಳಿದ್ರೆ ಯಡಿಯೂರಪ್ಪನವರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ನಮ್ಮ ಕ್ಯಾಪಿಟಲ್ ತಾಲೂಕು 100%  ಭಾರತೀಯ ಜನತಾ ಪಾರ್ಟಿ ಗೆದ್ದು ಬರ್ತದೆ. ಎರಡನೇ ವಿಚಾರ ಹೇಳ್ತಾನೆ, ಇವತ್ತು ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥದ್ದು 7 ವಿಧಾನಸಭಾ ಕ್ಷೇತ್ರಗಳು ಇಲ್ಲಿರ್ತಕ್ಕಂಥದ್ದು ಮಾತೃ ಸ್ನೇಹಿತರು ಕೂಡ ಹೇಳ್ತಾನೆ, ಅತಿ ಹೆಚ್ಚು ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಗೆದ್ದಿರ್ತಕ್ಕಂಥದ್ದು ಅದು ಯಾರು ಕೂಡ ಬರ್ತ ಸಾಧ್ಯ ಇಲ್ಲ. ಯಾರು ಕೂಡ ಕೇವಲ ಚುನಾವಣಾ ಸಂದರ್ಭದಲ್ಲಿ ಭಾಷಣ ಮಾಡ್ತಾ ಇಲ್ಲ, ಯಾವ ತೆರೆದಂತ ಕ್ಯಾಪಿಟಲ್ ಭಾರತೀಯ ಜನತಾ ಪಾರ್ಟಿ ಕುಮ್ಮಂದು ಹರಡಿದ್ಯೋ ಮುಂದಿನ ವಿಧಾನಸಭಾ ಚುನಾವಣೆ ಮೂರನೇ ಕೆಆರ್ಪೇಟೆ ವಿಷಯ ಪತಾಕೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲುವುದರ ಮೂಲಕ ಭಾರತೀಯ ಜನತಾ ಪಾರ್ಟಿಗೆ ಒಂದು ಶಕ್ತಿ ಕೊಡ್ತಕ್ಕಂಥ ಕೆಲಸ ನಮ್ಮ ಮಂಡ್ಯ ಜಿಲ್ಲೆ ಮಾಡ್ತದೆ. ಅದು ಯಾರು ಕೂಡ ಕಲಿಯೋದಕ್ಕೆ ಸಾಧ್ಯ ಇಲ್ಲ. ಕಡೆ ನಾ ಈ ಸಂದರ್ಭದಲ್ಲಿ ಮಾತನಾಡ್ತೇನೆ, ಇವತ್ತು ರಾಜ್ಯದಲ್ಲಿ ಹೇಗಾದರೂ ಮಾಡಿ ಅತಂತ ವಿಧಾನಸಭೆ ಆದರೆ ಸಾಧ್ಯ ಅಂತ ಹೇಳಿ ಕೆಲವು ಪಕ್ಷಗಳು ಕಾಯ್ತಾ ಇದ್ದಾರೆ. ಹೇಗಾದರೂ ಆಗಲಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಆದರೂ ಪರವಾಗಿಲ್ಲ, ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಕುಂಠಿತ ಆದರೂ ಪರವಾಗಿಲ್ಲ, ಹೇಗಾದರೂ ಮಾಡಿ ಸಮ್ಮಿಶ್ರ ಸರ್ಕಾರ ಬರಬೇಕು, ತಮ್ಮ ಬೆಳೆ ಬೇಯಿಸ್ಕೋಬೇಕು ಅಂತ ಹೇಳಿ ಕೆಲವು ಪಕ್ಷಗಳು ಕಾಯ್ತಾ ಇದ್ದಾರೆ. ಇನ್ನೊಂದ್ರೆ ಕೆಲವು ಪಕ್ಷ ಇಡೀ ದೇಶದಲ್ಲಿ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿದೆ ಕಾಂಗ್ರೆಸ್ ಪಕ್ಷ. ಆದ್ರೂ ಕೂಡ ರಾಜ್ಯದಲ್ಲಿ ಹೇಗಾದರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಹಾಗೂ ಕನಸನ್ನ ಕಾಣ್ತಾ ಇದೆ. ಬಂದು ಆದರೆ ಯಾವುದಕ್ಕೂ ಕೂಡ ನಮ್ಮ ಮಂಡ್ಯ ಜಿಲ್ಲೆಯ ಪ್ರಜ್ಞಾವಂತ ಮತದಾರ ಇರ್ಬೋದು, ನಮ್ಮ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಪ್ರಜ್ಞಾವಂತ ಮತದಾರ ಇರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರಜ್ಞಾವಂತ ಮತದಾರರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಒಂದು ಕಡೆ ಕೇಂದ್ರದಲ್ಲಿ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾಗ್ತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ದೇಶ ಮೆಚ್ಚುವ ರೀತಿಯಲ್ಲಿ, ರಾಜ್ಯದಲ್ಲೂ ಕೂಡ ಜನ ಮೆಚ್ಚುವ ರೀತಿಯಲ್ಲಿ
ಕರ್ನಾಟಕ ರಾಜ್ಯದಲ್ಲೂ ಕೂಡ ನಿಮ್ಮ ಯಡಿಯೂರಪ್ಪರು ಕೊಟ್ಟಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಜನಪರ ಕಾರ್ಯಕ್ರಮಗಳು, ಅದೇ ರೀತಿ ಬಸವರಾಜ ಬೊಮ್ಮಾಯಿ ಕೊಟ್ಟಿರ್ತಕ್ಕಂಥ ಯೋಜನೆಗಳು ಇವತ್ತು ರಾಜ್ಯದ ಜನರಿಗೆ, ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಮನೆ ಮನೆಗೆ ತಲುಪಿರ್ತಕ್ಕಂಥದ್ದು. ಹಾಗಾಗಿ ನಮ್ಮೆಲ್ಲರೂ ಕೂಡ ವಿಶ್ವಾಸ ಇದೆ, ಸೂರ್ಯ ಚಂದ್ರ ಇರೋದಷ್ಟು ಸತ್ಯನೋ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಅಷ್ಟೇ.